ಹಾಯ್ ಹಲೋ ಫ್ರೆಂಡ್ಸ್, ನಾನು ಸಿದ್ಧಾರೂಢ, ಗವಿ ಇನ್ಫೋ ಯೂಟ್ಯೂಬ್ ಚಾನಲಿಂದ. ಇವತ್ತು ನಾನು ತುಳಜಾಪುರದ ತುಳಜಾಭವಾನಿಯ ನನಗೆ ಗೊತ್ತಿರುವ ವಿಷಯದ ಬಗ್ಗೆ ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಗವಿ ಇನ್ಫೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಳಜಾಭವಾನಿ ದೇವಿಯ ಕಥೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿದೆ. ಭಕ್ತರು ತುಳಜಾಭವಾನಿ ದೇವಿಯನ್ನು ಪಾರ್ವತೀ ದೇವಿಯ ಶಕ್ತಿಯ ರೂಪವೆಂದು ಪರಿಗಣಿಸುತ್ತಾರೆ. ತುಳಜಾಭವಾನಿ ದೇವಿಯ ದೇಗುಲವು ಮಹಾರಾಷ್ಟ್ರದ ತುಳಜಾಪುರ ಎಂಬ ಗ್ರಾಮದಲ್ಲಿ ಇದೆ. ಇದು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ತುಳಜಾಭವಾನಿ ದೇವಿಯ ಕಥೆ. ಪುರಾಣದ ಪ್ರಕಾರ ಮಾತಂಗೆಂಬ ರಾಕ್ಷಸನು ಬೃಹತ ತಪಸ್ಸು ಮಾಡಿದ್ದನು. ಈ ತಪಸ್ಸಿನಿಂದ ಸಂತೋಷಿತನಾದ ಬ್ರಹ್ಮನು ಮಾತಂಗನಿಗೆ ಅಜಯತ್ವ ಎಂಬ ವರವನ್ನು ಕೊಟ್ಟನು. ಈ ವರದಿಂದ ಆತನು ಅಗ್ನೇಯದ ಹಾಗೆ ಬಲವಾದ್ದಾಗ ದೇವತೆಗಳು ಮತ್ತು ಜನರನ್ನು ತೊಂದರೆಗೊಳಿಸುತ್ತಿದ್ದನು. ಅವನನ್ನು ಯಾರೂ ಸೋಲಿಸಲು ಸಾಧ್ಯವಾಗದೆ ಮಾತಂಗನು ನಿರ್ಭಯವಾಗಿ ಆಳುತ್ತಿರಲು ಪ್ರಾರಂಭಿಸಿದ. ದೇವತೆಗಳು ಅವನ ಕ್ರೌರ್ಯದ ಮುಂದಾಳು ತಾಳಲಾಗದೆ ಲೋಕರಕ್ಷಕ ಶಿವ ಮತ್ತು ಪಾರ್ವತಿ ದೇವಿಯವರ ಬಳಿ ಶರಣಾಗುತ್ತಾರೆ. ಪಾರ್ವತಿ ದೇವಿ ಭವಾನಿ ಎಂಬ ಉಗ್ರ ರೂಪವನ್ನು ಧರಿಸಿ ಮಾತಂಗನಿಗೆ ಧೈರ್ಯದಿಂದ ಸವಾಲು ಹಾಕುತ್ತಾರೆ. ದೀರ್ಘಕಾಲದ ಯುದ್ಧದ ನಂತರ ಭವಾನಿ ಮಾತಂಗನನ್ನು ಹತ ಮಾಡುತ್ತಾಳೆ. ಭೂಮಿಯನ್ನೂ ದೇವತೆಗಳನ್ನೂ ಅವನಿಂದ ಮುಕ್ತಿ ಕೊಡಿಸುತ್ತಾಳೆ. ಯುದ್ಧದ ನಂತರ ದೇವಿಯು ತುಳಜಾಪುರದಲ್ಲಿ ನೆಲೆಸುತ್ತಾಳೆ. ಅಲ್ಲಿ ತಾನು ಭಕ್ತರಿಗೆ ಶಕ್ತಿಯನ್ನು ಮತ್ತು ಕಾಪಾಡುವ ಶಕ್ತಿಯನ್ನು ನೀಡುತ್ತಾ ಇರುತ್ತಾಳೆ. ಈ ನೆಲೆ ತಪ್ಪದೇ ಶ್ರದ್ಧಾಳುಗಳ ದರ್ಶನಾರ್ಥ ಬರುವ ತೀರ್ಥಕ್ಷೇತ್ರವಾಗುತ್ತದೆ. ಮರಾಠ ಸಾಮ್ರಾಜ್ಯ ಮತ್ತು ಶಿವಾಜಿ ಮಹಾರಾಜನ ದೃಷ್ಟಿಯಲ್ಲಿ ತುಳಜಾಭವಾನಿ ದೇವಿ ಮರಾಠ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಪ್ರಖ್ಯಾತಿ ಪಡೆದಿದ್ದಾಳೆ. ಛತ್ರಪತಿ ಶಿವಾಜಿ ಮಹಾರಾಜ, ಮಹಾರಾಷ್ಟ್ರದ ಪ್ರಸಿದ್ಧ ಯೋಧರಾಜನಾದ ಶಿವಾಜಿ ತುಳಜಾಭವಾನಿಯ ಅನುಗ್ರಹಕ್ಕೆ ಅತ್ಯಂತ ಶ್ರದ್ಧೆ ತೋರಿಸುತ್ತಿದ್ದನು. ಶಿವಾಜಿ ಭವಾನಿ ದೇವಿಯಿಂದ ಭವಾನಿ ತಲ್ವಾರ ಎಂಬ ಖಡ್ಗವನ್ನು ಪಡೆದಿದ್ದನೆಂದು ಹಳೆಯ ಕಥೆಗಳಿವೆ. ಈ ತಲ್ವಾರದಿಂದ ಅವನು ತನ್ನ ಶತ್ರುಗಳನ್ನು ಸದೆಬಡಿಯಲು, ಸಾಮ್ರಾಜ್ಯವನ್ನು ಬಲಪಡಿಸಲು ಸಾಧ್ಯವಾಯಿತು. ಶಿವಾಜಿ ಅವರು ಪ್ರತಿ ಯುದ್ಧಕ್ಕೂ ಮುಂಚೆ ದೇವಿಯ ಕೃಪೆಯನ್ನು ಯಾಚಿಸುತ್ತಿದ್ದ. ತುಳಜಾಭವಾನಿಯು ಅವರಿಗೆ ಶಕ್ತಿಯೂ ಹಾಗೂ ರಕ್ಷಣೆಯೂ ಎಂದಿಗೂ ದತ್ತವಾಗಿರುವಂತಹ ಆಧಾರವಾಗಿದ್ದಳು. ದೇವಿಯ ಆರಾಧನೆ. ತುಳಜಾಪುರದ ತುಳಜಾಭವಾನಿ ದೇವಿಯ ದೇವಸ್ಥಾನವು ಶಕ್ತಿ ಪೂಜಕರಿಗೆ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ. ಕರ್ನಾಟಕದಿಂದಲೂ ತುಂಬಾ ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ